ಕುಖ್ಯಾತ ಮನೆಗಳ್ಳರ ಬಂಧನ. ವಿಜಯಪುರದಲ್ಲಿ ಇತ್ತೀಚೆಗೆ ನಡೆಯುತ್ತಿದ್ದ ಮನೆಗಳ್ಳತನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಮನೆಗಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಎಸ್ಪಿ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಮ್ ಅರ್ಸಿದ್ದಿ, ಲಕ್ಷ್ಮೀನಾರಾಯಣ್, ರವೀಂದ್ರ ನಾಯ್ಕೋಡಿ, ರಮೇಶ್ ಔಜಿ, ಸೋಮೇಶ್ ಗಜ್ಜಿ ಹೀಗೆ ಇತರೆ ಪೊಲೀಸ್ ಅಧಿಕಾರಿಗಳ ತಂಡ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ರಮೇಶ್ ಕಾಳೆ, ಗಂಗಾರಾಮ್ ಚೌಹಾಣ್, ಪರಶುರಾಮ್ ಕಾಳೆ, ಕಿರಣ್ ಬೇಡೇಕರ್, ದೇವದಾಸ್ ಚೌಹಾಣ್, ತನ್ವೀರ್ ಹುನ್ನುಟ್ಗಿ, ದಶರಥ್ ಹೊಸ್ಮನಿ ಬಂಧಿತ ಆರೋಪಿಗಳು. ಬಂಧಿತ ಆರೋಪಿಗಳಿಂದ 16 ಲಕ್ಷ ಮೌಲ್ಯದ 360 ಗ್ರಾಂ ಬಂಗಾರ, 200 ಗ್ರಾಂ ಬೆಳ್ಳಿ, ಮೊಬೈಲ್ ಹಾಗೂ ಬುಲೆರೋ ಪಿಕಪ್ ವಾಹನ ಹೀಗೆ ಒಟ್ಟು 21 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾವ ಕಾರಣಕ್ಕೋಸ್ಕರ ಕರೆದಿದ್ದೇವೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಿಜಯಪುರ ಟೌನ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಈ ಮನೆಗಳ್ಳತನ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾಯಿತ್ತು. ಈ ಪ್ರಕರಣಗಳನ್ನು ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ವಿ. ಆ ಪ್ರಕರಣಗಳನ್ನು ಏನಾದರೂ ಮಾಡಿ ತನಿಖೆ ನಡೆಸಿ ಡಿಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ DSP ವಿಜಯಪುರ ಮತ್ತು ಶ್ರೀ ರವೀಂದ್ರ ನಾಯ್ಕೋಡಿ PI ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ರಮೇಶ್ CAUG CPI ಗೋಲ್ಗುಂಬಸ್ ಮತ್ತು SM ಶಿರಗುಪ್ಪಿ PSI ಜಲನಗರ, ಸೋಮೇಶ್ವರ ಗೆಜ್ಜಿ PSI APMC ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳಾದ M ಪವಾರ್ ASI, SB ಚನ್ನಶೆಟ್ಟಿ, ASI ಪ್ರಭು ಇಪ್ಪರಗಿ, ಬಾಬು ಗುಡಿಮನಿ CHC, IM ಬೀಳಗಿ HC, M ಡವಳಗಿ HC, ಮಂಕಣಿ HC, ನಬಿ ಮುಲ್ಲಾ ಕಾನ್ಸ್ಟೇಬಲ್, ಶಿವು ಹಳ್ಳಿಗಿಡದ ಕಾನ್ಸ್ಟೇಬಲ್, ರಾಮನಗೌಡ ಬಿರಾದರ್ ಮತ್ತು PC ಆನಂದ್ ಯಳ್ಳೂರ, ಕರಪ್ಪ ನಾಲತವಾಡ, ಪುಂಡಲೀಕ ಬಿರಾದರ್, ಸಿದ್ದು ಬಿರಾದರ್, ಮಹಾದೇವ ಅಡಿಹುಡಿ, ನಿಂಗಪ್ಪ ವಠಾರ ಎಚ್ಸಿ ಇವರುಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ರಾಜ್ಯದ ಮತ್ತು ಅಂತರರಾಜ್ಯದ ಹಲವಾರು ಮತ್ತು ಅವರು ಕಾರ್ಯಾಚರಣೆ ನಡೆಸಿ ಸಾಕಷ್ಟು ಪ್ರಾಪರ್ಟಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 356 ಗ್ರಾಂ ಬಂಗಾರದ ಒಡವೆಗಳು, ಅದರ ಮೌಲ್ಯ 16,02,000 ರೂಪಾಯಿಗಳು ಮತ್ತು 200 ಗ್ರಾಂ ಬೆಳ್ಳಿಯ ಆಭರಣಗಳು ಮತ್ತು ವಿವೋ ಮೊಬೈಲ್ ಒಂದು ಬೊಲೆರೋ ಪಿಕಪ್ ವಾಹನ ಒಂದು 5 ಲಕ್ಷ ರೂಪಾಯಿ ಮೌಲ್ಯದ ವಾಹನ, ಇವುಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡಿದ್ದಾರೆ. ಇವರುಗಳಲ್ಲಿ ಏನೇನು ವಶಪಡಿಸಿಕೊಳ್ಳಲಾಗಿದೆ ಅವುಗಳನ್ನು ನಾವು ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದೀವಿ. ಈ ತಂಡ ನಾವು ಮನೆಗಳ್ಳತನ ಪ್ರಕರಣಗಳನ್ನು ಏನಾದರೂ ಮಾಡಿ ಭೇದಿಸಲೇಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ತನಿಖೆಯನ್ನು ಯಶಸ್ವಿಗೊಳಿಸಿ ಆರೋಪಿತರುಗಳನ್ನು ಒಟ್ಟಾರೆ 7 ಜನ ಆರೋಪಿತರುಗಳನ್ನು ಬಂಧನ ಕೂಡ ಮಾಡಲಾಗಿದೆ. ಅವರುಗಳಿಗೆ ನಾನು ಈ ತಂಡದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರಿಗೂ ನಾನು ಶ್ಲಾಘನೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಅವರು ಅತ್ಯುತ್ತಮವಾದ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಒಂದು ನಗದು ಬಹುಮಾನವನ್ನು ಕೂಡ ನಾವು ಈ ದಿನ ಅನೌನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರ ನಿಮ್ಮ ಪತ್ರಕರ್ತರ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇದೇ ರೀತಿ ಮುಂದುವರೆದಂಥ ಪಕ್ಷದಲ್ಲಿ ನಾವು ಮುಂದೆಯೂ ಸಹ ಇದೇ ರೀತಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. 7 ಜನ ಆರೋಪಿತರುಗಳು ಏನಿದ್ದಾರೆ, ಇವರು ಅತ್ಯಂತ ಕುಖ್ಯಾತ ರೀತಿಯಲ್ಲಿ ಕಳ್ಳತನ ಪ್ರಕರಣಗಳನ್ನು ಮಾಡ್ತಾಯಿದ್ರು. ಇವರು ಕೆಲವು ಮನೆಗಳು ಲಾಕ್ ಆಗಿರುವಂಥದ್ದು ಮತ್ತು ಈಗ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿಯಲ್ಲಿ
ಡೋರ್ಸು, ಸಿ ಸಿ ಟಿ ವಿ ಕ್ಯಾಮರಾಸು ಇಂಥದ್ದು ಎಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ಮಾಹಿತಿ ಸಂಗ್ರಹಣೆ ಮಾಡ್ತಾಯಿದ್ರು. ನಂತರ ರಾತ್ರಿ ವೇಳೆಯಲ್ಲಿ ಆ ಜಾಗಗಳಿಗೆ ಏನು ಡೋರು ಒಡೆಯುವಂಥದ್ದು, ಕಿಟಕಿ ಬಾಗಿಲನ್ನು ಮುರಿಯುವಂಥದ್ದು, ಈ ರೀತಿಯೆಲ್ಲ ಮಾಡಿ ಅವರು ಕಳ್ಳತನ ಪ್ರಕರಣವನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಹಲವಾರು ರೀತಿಯಲ್ಲಿ ವಿಚಾರಗಳು ತಿಳಿದು ಬರ್ತಾ ಇದೆ. ಕೇವಲ ನಮ್ಮ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲದೆ ಇವರು ಹೊರ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಪ್ರಕರಣಗಳನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ನಾವು ಕೂಡ ಮಹಾರಾಷ್ಟ್ರ ಹಲವಾರು ಸ್ಥಳೀಯರು ಇದ್ದಾರೆ, ಕೆಲವರು ಮಹಾರಾಷ್ಟ್ರ ಕಡೆಯವರು ಇದ್ದಾರೆ, ಕೆಲವರು ಬೇರೆ ಜಿಲ್ಲೆಯವರು ಇದ್ದಾರೆ. ಇವರೆಲ್ಲ ಒಂದು 7 ಜನರ ಒಂದು ಟೀಮು ಆಗಿ ಕೆಲಸ ಮಾಡಿದ್ದಾರೆ, ಹಲವಾರು ಸ್ಥಳಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಮುಂದೆ ಹೆಚ್ಚಿನ ತನಿಖೆಗೆ ಅವ್ರನ್ನ ಒಳಪಡಿಸ್ತೀವಿ. ಹೆಚ್ಚು ಅವರು ಮಾರಾಟ ಮಾಡ್ತಾ ಇದ್ದಂಥದ್ದು ಮಹಾರಾಷ್ಟ್ರದಲ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ. ನಮ್ಮದು ರಿಕವರಿ ಮಾಡಿದಾಗೂ ಕೂಡ ಮಹಾರಾಷ್ಟ್ರದಿಂದ ರಿಕವರಿ ಮಾಡಿದ್ದಾರೆ ಮಾರಾಟ. ಯಾಕಂದರೆ ಇಲ್ಲಿ ಕಳ್ಳತನ ಮಾಡಿದಂಥದ್ದನ್ನು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಿದ್ರೆ ಅವರಿಗೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅನ್ನುವಂಥದ್ದು ಅವರ ಮೆಂಟಾಲಿಟಿ ಇದೆ. ಇನ್ನೂ ಹೆಚ್ಚಿನ ತನಿಖೆ ನಡೆದ ನಂತರ ಅವರು ಇನ್ನೂ ಎಲ್ಲೆಲ್ಲಿ ಯಾವ ರೀತಿ ವ್ಯವಹಾರಣೆ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬರುತ್ತೆ. ಹೌದು, ಆ ಕಡೆದೂ ಒಂದು ಒಂದು ಪ್ರಕರಣ ಇದೆ, ಹಲವಾರು ಪ್ರಕರಣಗಳನ್ನು ಮಾಡಿದ್ದಾರೆ ಇವರು. ಅದು ಇನ್ನೂ ಹೆಚ್ಚಿನ ತನಿಖೆ ಆದ ನಂತರ ಸಂಪೂರ್ಣವಾದ ವಿವರಗಳು ದೊರಕುತ್ತವೆ. ಕೂತ್ವಾಲ್ ಡೆಂಟ್ ಒಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್ ಮಾಡರ್ನ್ ಲೇಸರ್ ಕಿಡ್ನಿ ಟೆಕ್ನಾಲಜಿ ಆಧಾರಿತ ಅತ್ಯಾಧುನಿಕ ಯಶಸ್ವಿ ಚಿಕಿತ್ಸೆ. ಕೂದಲು ಮೊಡವೆ ಹಲ್ಲಿನ ಸಮಸ್ಯೆಯಿಂದ ಬೇಸುತ್ತಿದ್ದೀರಾ? ನಿಮ್ಮ ಚರ್ಮ ಕೂದಲು ಹಲ್ಲಿನ ಅದೆಂತಹ ಸಮಸ್ಯೆ ಇದ್ದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮಗೆ ಲಭ್ಯವಿದೆ. ಇಲ್ಲಿ ಪೋಯಿನಾರ್ ಹೇರ್ ಟ್ರಾನ್ಸ್ಫರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುವುದು. ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಸ್ ಅಹಮದ್ ಮತ್ತು ಡಾಕ್ಟರ್ ಎಸ್ ಎಂ ಖಾಜಿ ಹಾಗೂ ಡಾಕ್ಟರ್ ಹೀನಾ ಇಮ್ತಿಯಾಸ್ ಅವರಿಂದ ಯಶಸ್ವಿ ಚಿಕಿತ್ಸೆ ಪಡೆಯಬಹುದು. ಬ್ಲಾಕ್ ಫಂಗಸ್ನ ವಿಶೇಷ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತಿದೆ. ಇನ್ನೇ ಕಿತ್ತಡ, ಸುಂದರ ಆಕರ್ಷಕ ಹಲ್ಲು, ಮುಖ ಮತ್ತು ಕೂದಲು ನಿಮ್ಮದಾಗಿಸಿಕೊಳ್ಳಲು ಎಂದೇ ಭೇಟಿ ನೀಡಿ. ಕೋತ್ವಾಲ್ ಡೆಂಟ್ ಆಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಆಪೋಸಿಟ್ BSNL ಆಫೀಸ್, MG ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 9845717515, 7337675495.